ನೀವು ಈ ಥರ ಉಪ್ಸಾರು ಅಥವಾ ಬಸ್ಸಾರು ಮಾಡ್ಕೊಂಡಾಗ ಮುದ್ದೆ ಊಟ ಮಾಡಿ. ಡೈಲಿ ಒಂದು ಸಲನಾದ್ರೂ ಊಟ ಮಾಡಿ. ಮುದ್ದೆ ಹೆಲ್ತಿಗೆ ಒಳ್ಳೆಯದು ಅನ್ನಕ್ಕಿಂತಲೂ. ಗಾದೆನೇ ಇದೆ ನೋಡಿ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉಪ್ಸಾರು ಹಾಗೆ ಪಲ್ಯ ಮಾಡ್ತಾ ಇದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಅದೀಗ ಕುದಿತಾ ಇದೆ. ಅದಕ್ಕೆ 1/2 ಬಟ್ಲು ನಾನು ಹೆಸರು ಕಾಳು ಹಾಕ್ತಾ ಇದ್ದೀನಿ. ನಾನು ಉಪ್ಸಾರನ್ನ ಹೆಸರು ಕಾಳು ಮತ್ತು ಚಿಲ್ಕೋರೆ ಸೊಪ್ಪಾಕಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಉಪ್ಸಾರು ಖಾರಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 8, ಅದನ್ನು ಹಾಕ್ತಾ ಇದ್ದೀನಿ, ಬೇಯಿಸ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಜೊತೆನೆ. ಅರ್ಧ ಬೆಂದಿದೆ ಈ ಥರ. ಇದೆಲ್ಲ ಹಾಕಿರೋ ಮೆಣಸಿನ್ಕಾಯಿಗಳನ್ನೆಲ್ಲ ಎತ್ಕೊಳ್ಳೋಣ ಕುದಿಸೋದಕ್ಕೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡಿ, ಇಷ್ಟು ಬೆಂದ ಮೇಲೆ ಇದಕ್ಕೆ ಈಗ ಸೊಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಚಿಲ್ಕೋರೆ ಸೊಪ್ಪನ್ನ ತೊಗೊಂಡು ಸೋಸ್ಕೊಂಡು ತೊಳ್ಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಬರುತ್ತಲ್ಲ ಕಟ್ಟು, ಅದನ್ನು ಹಾಕ್ತಾಯಿದ್ದೀನಿ. ರೆಡಿ ಹಾಕಿದ್ದೀನಿ, ಒಂದು ಕುದಿ ಕುದಿಲಿ. ಇದು ಎಳೆ ಸೊಪ್ಪಾಗಿದ್ದರಿಂದ ಬೇಗ ಬೇಯುತ್ತೆ ನೋಡಿ. ಉಪ್ಸಾರು ಖಾರ ರುಬ್ಬೋದಕ್ಕೆ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 2-3 ಸ್ಪೂನು ಕಾಯಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, 1/2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿ ಅದು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರೋಣ. ಹಾಗೆ ಇದಕ್ಕೊಂದು ಸ್ವಲ್ಪ ಹೆಸರು ಕಾಳು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇನಕ್ಕೆ ಹಾಕ್ತೀವಿ ಅಂದರೆ ಒಂದು ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ನೋಡಿ, ಬೆಂದಿದೆ ಸೊಪ್ಪು ಎಲ್ಲ. ನೋಡಿ, ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಇಷ್ಟು ಬಂದಿದೆ. ನಾವು ಬಸಿದ್ವಲ್ಲ ಸೊಪ್ಪು ಮತ್ತು ಹೆಸರು ಕಾಳ್ದು. ಪಲ್ಯ ಮಾಡಲಿಕ್ಕೆ ಇಲ್ಲಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು, 1/2 ಒಣಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ 1 ಗೆಡ್ಡೆ ಅಷ್ಟು ತೆಜ್ಜಿ ಇಟ್ಕೊಂಡಿರೋದು. ಹಾಗೆ ಇಲ್ಲಿ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಅದು ಇದಕ್ಕಿಲ್ಲಿ 2 ಮೀಡಿಯಂ ಸೈಜ್ದು ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನಾನು ಬಸ್ದಿಟ್ಕೊಂಡಿದ್ದಲ್ಲ ಆ ಸೊಪ್ಪು ಮತ್ತು ಹೆಸರು ಕಾಳನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆವಾಗಲೇ ಹಾಕಿದ್ದೀನಿ ಸ್ವಲ್ಪ, ಅದೇ ರುಚಿಗೆ ಎಷ್ಟು ಬೇಕಷ್ಟು. ಹಾಗೆ ಸ್ವಲ್ಪ ಕಾಯಿತುರಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ ಪಲ್ಯ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾನು ಮಾಡಿರೋ ಉಪ್ಸಾರು ಹಾಗೆ ಸೊಪ್ಪಿನ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.